ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಮುಕ್ತಾಯವಾದ ನಂತರ ತುಕಾಲಿ ಸಂತೋಷ್ ಅವರು ಬಿಗ್ ಬಾಸ್ ನಿಂದ ಬಂದಂತಹ ಸಂಭಾವನೆಯಲ್ಲಿ ಒಂದು ದೊಡ್ಡ ಕಾರನ್ನೇ ಖರೀದಿ ಮಾಡಿದ್ರು ಆದರೆ ಇವಾಗ ಈ ಕಾರಿಗೆ ಆಕ್ಸಿಡೆಂಟ್ ಆಗಿರುವಂತದ್ದು ಪತಿ ಪತ್ನಿ ಇಬ್ಬರು ಕೂಡ ಕಾರಲ್ಲೇ ಇದ್ದಂತಹ ಸಮಯದಲ್ಲಿ ಈ ಒಂದು ಅಪಘಾತ ನಡೆದಿದ್ದು ಏನಾಯಿತು ಅನ್ನೋದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಇದೇ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ನೀವು ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ ಹಾಗೆ ಚಾನಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದೀರಾ ಅಥವಾ ಇನ್ನೂ ತನಕ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇನೆ ನೋಡ್ತಾ ಇದ್ದೀರಾ ಅನ್ನೋದಾದ್ರೆ ಎಲ್ಲರೂ ಕೂಡ ಈಗಲೇ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಒಂದು ನೋಟಿಫಿಕೇಶನ್ ಬೆಲ್ ಕೂಡ ಇರುತ್ತೆ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಟ್ ಮಾಡಿ ಬಿಗ್ ಬಾಸ್ ಮುಕ್ತಾಯವಾದ ನಂತರ ತುಕಾಲಿ ಸಂತೋಷ್ ಅವರು ತಮ್ಮ ಬಹುದಿನದ ಆಸೆಯಂತೆ ಕಿಯಾ ಕಾರನ್ನ ಖರೀದಿ ಮಾಡಿದ್ರು ಈ ಸಮಯದಲ್ಲಿ ಸಾಕಷ್ಟು ರೀತಿಯಾದಂತಹ ಗಳು ಕೂಡ ಕೇಳಿ ಬರ್ತಾ ಇದ್ವು ತುಂಬಾ ಜನ ತಾನು ಬಡವ ಬಡವ ಅಂತ ಹೇಳ್ಕೊಂಡೆ ಕಾರನ್ನ ತಗೊಂಡ್ಬಿಟ್ಟ ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು ಇನ್ನು ಕೆಲವರು ತುಕಾಲಿ ಸಂತೋಷ್ ಅವರು ಬೆವರು ಸುರಿಸಿ ಕಷ್ಟಪಟ್ಟನೆ ಸಂಪಾದನೆ ಮಾಡಿರೋದು ಸೊ ಅವರ ದುಡ್ಡಲ್ಲಿ ಅವ್ರು ತಗೊಳ್ಳಿ ಬಿಡಿ ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು ಆದರೂ ಕೂಡ ತುಂಬಾ ಜನ ತುಕಾಲಿ ಸಂತೋಷ್ ಅವರು ಕಾರ್ ತಗೊಂಡಿರೋದ್ರ ಬಗ್ಗೆ ಆಶ್ಚರ್ಯವನ್ನೇ ವ್ಯಕ್ತಪಡಿಸ್ತಾ ಇದ್ರು ತುಕಾಲಿ ಸಂತೋಷ್ ಅವರು ದುಡಿದು ತಮ್ಮ ಸಂಭಾವನೆಯಲ್ಲೇನೆ ಕಾರನ್ನ ತಗೊಂಡಿರೋದು ಅದರಲ್ಲಿ ಏನು ಕೂಡ ತಪ್ಪಿಲ್ಲ ಆದರೆ ಇವಾಗ ಅವರ ಕಾರು ಆಕ್ಸಿಡೆಂಟ್ಗೆ ಒಳಗಾಗಿರುವಂಥದ್ದು ಕುಣಿಗಲ್ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಅಷ್ಟಕ್ಕೂ ಆಗಿದ್ದೇನಪ್ಪ ಅಂತ ಹೇಳಿದ್ರೆ ತುಕಾಲಿ ಸಂತೋಷ್ ಅವರ ಕಾರು ಆಟೋಗೆ ಡಿಕ್ಕಿ ಹೊಡೆದಿದ್ದು ಕಾರಿನ ಪರಿಸ್ಥಿತಿ ಯಾವ ರೀತಿಯಾಗಿ ಆಗಿದೆ ಅನ್ನೋದನ್ನ ನೀವು ಇವಾಗ ಅಲ್ಲಿ ನೋಡ್ತಾನೆ ಇದ್ದೀರಾ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಹೊನ್ನೆನಹಳ್ಳಿ ಬಳಿ ಈ ಒಂದು ಘಟನೆ ನಡೆದಿದ್ದು ತುಮಕೂರು ಕಡೆಯಿಂದ ಕುಣಿಗಲ್ ಮಾರ್ಗವಾಗಿ ಹೊಳೆ ನರಸೀಪುರ ಕಡೆ ತುಕಾಲಿ ಸಂತೋಷ್ ಅವರು ತಮ್ಮ ಕಾರಿನಲ್ಲಿ ತಮ್ಮ ಪತ್ನಿಯ ಜೊತೆ ಅಂತ ಹೇಳಿದ್ರೆ ಮಾನಸ ಅವರ ಜೊತೆ ಪ್ರಯಾಣಿಸ್ತಾ ಇದ್ರು ಅದೇ ಸಮಯದಲ್ಲಿ ಕುಣಿಗಲ್ ನಿಂದ ಕುರುಡಿ ಹಳ್ಳಿಗೆ ಒಂದು ಆಟೋ ಬರ್ತಾ ಇತ್ತು ಆ ಸಮಯದಲ್ಲಿ ತುಕಾಲಿ ಸಂತೋಷ್ ಅವರ ಕಾರು ಈ ಒಂದು ಆಟೋಗೆ ಡಿಕ್ಕಿ ಹೊಡೆದಿದೆ ಸೊ ಈ ರೀತಿಯಾಗಿ ಒಂದು ಘಟನೆ ಆಗಿರುವಂತದ್ದು ಈ ಘಟನೆಯಲ್ಲಿ ಯಾರದು ತಪ್ಪು ಅನ್ನುವಂತಹ ಒಂದು ವಿಷಯವನ್ನ ಡಿಸೈಡ್ ಮಾಡೋದಕ್ಕಾಗಿ ದೂರು ಮತ್ತು ಪ್ರತಿ ದೂರುಗಳನ್ನ ದಾಖಲಿಸಲು ಕುಣಿಗಲ್ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಇಬ್ಬರು ಕೂಡ ಬಂದಿದ್ದು ಆಟೋ ಡ್ರೈವರ್ ಕಾರ್ಗೆ ಡಿಕ್ಕಿ ಹೊಡೆದಿದ್ದಾನೆ ಅಂತ ಹೇಳಿ ತುಕಾಲಿ ಸಂತೋಷ್ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ ಸಿ ಸಿ ಟಿ ವಿ ವಿಡಿಯೋಸ್ ಏನಾದರೂ ಸಿಕ್ಕಿದ್ರೆ ಈ ಒಂದು ವಿಷಯದ ಬಗ್ಗೆ ಕ್ಲಿಯರ್ ಆಗಿರುವಂತಹ ಒಂದು ಮಾಹಿತಿ ಸಿಗುತ್ತೆ ಸದ್ಯಕ್ಕಂತೂ ಯಾರದು ತಪ್ಪು ಯಾರದು ಸರಿ ಅನ್ನೋದು ಸದ್ಯಕ್ಕಂತೂ ಡಿಸೈಡ್ ಆಗಿಲ್ಲ ಇದಿಷ್ಟು ಈ ಘಟನೆಯ ಬಗ್ಗೆ ಮಾಹಿತಿ ಆಗಿತ್ತು ಸೊ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಈ ಒಂದು ಮಾಹಿತಿನ ಶೇರ್ ಮಾಡಿ ಥ್ಯಾಂಕ್ ಯು